ಇಂದು ನಾವು ದಿಪ್ಪ ಕಾಗದದಿಂದ ಒಂದು ಕಾಫಿ ಕುಡಿಯುವ ಅಷ್ಟಕೋನದ ಲೋಟ ಮಾಡುವ. ಆದರೆ ಇದು ಕಾಗದದಿಂದ ಮಾಡಿದ ಮಗ್ ಇರುವುದರಿಂದ ಇದರಿಂದ ಕಾಫಿ ಇಲ್ಲವೇ ಮತ್ತೆ ಯಾವುದೇ ಪೇಯಗಳನ್ನು ಕುಡಿಯಬೇಡಿ. ಇದಕ್ಕಾಗಿ 27x15 cm ಆಕಾರದ ಚಾರ್ಟ್ ಕಾಗದ ಸ್ಕೇಲು, ಕತ್ತರಿ ಹಾಗೂ ಗ್ಲೂ ಬೇಕಾಗುವು. ಈ ಚಾರ್ಟದ ಕಾಗದದ ಮೇಲೆ ಪ್ರತಿ 3 cm ಮೇಲೆ ಅಳತೆಯನ್ನು ಗುರುತಿಸಿಕೊಳ್ಳಿ ಹಾಗೂ 6 cm ಮೇಲೆ ಒಂದು ಅಡ್ಡಗೆರೆಯನ್ನು ಗುರುತಿಸಿಕೊಳ್ಳಿ. ಇದರಿಂದ 9 cm ಎತ್ತರದ ಮಗ್ ತಯಾರಾಗುವುದು ಹಾಗೂ 6 cm ಈ ಭಾಗವು ಲೋಟದ ತಳಕ್ಕಾಗಿ ಉಪಯೋಗಿಸಲಾಗುವುದು. ಈಗ 3 cm ಮೇಲೆ 9 ಸಲ ಮಡಿಕೆಗಳನ್ನು ಹಾಕಿ. ಅಡ್ಡವಿರುವ ರೇಷೆಯ ಮೇಲೆ ಕೂಡ ಮಡಿಕೆ ಹಾಕಿ ಹಾಗೂ ಒಂದು ಬದಿಯಲ್ಲಿರುವ 6 cm x 3 cm ಆಯತವನ್ನು ಬೇರ್ಪಡಿಸಿ ಹಾಗೂ ಉಳಿದ ಮಡಿಕೆಗಳನ್ನು ಅಡ್ಡಗೆರೆಯವರೆಗೆ ಕತ್ತರಿಸಿ. ಬೇಕಿದ್ದರೆ ಬೇರೆ ಬೇರೆ ಬಣ್ಣದ ಸೆಲೋಟೇಪದಿಂದ ಹೂವುಗಳಿಂದ ಲೋಟವನ್ನು ಸಿಂಗರಿಸಬಹುದು. ಈಗ ನಮಗೆ 9 ಮಡಿಕೆ ಹಾಗೂ 1 ಮಡಿಕೆಗಳನ್ನು ಗ್ಲೂದಿಂದ ಗಟ್ಟಿಯಾಗಿ ಅಂಟಿಸುವುದಿದೆ. ಈ ರೀತಿಯಾಗಿ ನಮಗೆ 8 ಬದಿಗಳ ಅಷ್ಟಕೋನಾಕಾರದ ಮಗ್ ದೊರೆಯುವುದು. ಅದನ್ನು ಅಂಟಿಸಿ ಇದರ ಬೇಸನ್ನು ಈಗ ತಯಾರಿಸಬೇಕು. ಪ್ರತಿ ಮಡಿಕೆಗಳನ್ನು ಒಳನೂಕಿ ಅವುಗಳ ಮೇಲೆ ಗ್ಲೂ ಹಚ್ಚಿ ಹಾಗೂ ಗಟ್ಟಿಯಾಗಿ ಅಂಟಿಸಿ. ಹ್ಯಾಂಡಲ್ ಕೂಡ ನೀವು ಅಂಟಿಸಬಹುದು. ಈ ರೀತಿಯಾಗಿ ತಳವನ್ನು ನೀವು ಮಾಡಬಹುದು. ಗ್ಲೂ ಸರಿಯಾಗಿ ಹಚ್ಚಿ ಎಲ್ಲ ಬದಿಗಳನ್ನು ಅಂಟಿಸಿ ಇಡಿ. ಇದರಿಂದ ನಮ್ಮ ಬೇಸ್ ತಯಾರಾಗುವುದು. ಈಗ ಬೇಕಿದ್ದರೆ ಇದರಿಂದ ನೀವು ಹ್ಯಾಂಡಲನ್ನು ಕೂಡ ಮಾಡಬಹುದು. ಈಗ ನಮ್ಮ ಲೋಟ ತಯಾರಾಯಿತು. ಬೇಕಿದ್ದರೆ ಈ ಲೋಟದಲ್ಲಿ ನೀವು ಪೆನ್ನು ಹಾಗೂ ಪೆನ್ಸಿಲ್ಗಳನ್ನು ಕೂಡ ಶೇಖರಿಸಬಹುದು. ಹಾಗೂ ಹೆಣ್ಣು ಮಕ್ಕಳು ತಮ್ಮ ಆಟಿಕೆಗಳನ್ನು ಕೂಡ ಶೇಖರಿಸಬಹುದು. ಹೇಗಿದೆ ನಮ್ಮ ಈ ಸುಂದರವಾದ ಲೋಟ?